ನೀವೆಲ್ಲ ನೋಡಿರ್ತೀರಾ, ನಮ್ದೊಂದು ತಂಡ ಇದೆ. ರಿಷಭ ಸರ್, ನಾನು ಇನ್ನೊಂದು ಬುಳ್ಳ ಕ್ಯಾರೆಕ್ಟರ್ ಮಾಡಿದ್ರು, ಶನಿಲ್ ಗುರು ಅಂತ. ಮತ್ತೊಂದು ಹುಡುಗ ಇರ್ತೇನೆ ಲಚ್ಚು ಅಂತ. ನಾವೆಲ್ಲ ಕಾಡಿಗೆ ಬೇಟೆಯಾಡಲಿಗೆ ಹೋಗ್ತಾ ಇರ್ತೇವೆ. ಸೊ ಆಲ್ಮೋಸ್ಟ್ ನಾವು ಹೋಗ್ತಾ ಇರ್ತೇವೆ, ಆ ಹುಡುಗ ಫಸ್ಟ್ ಟೈಮ್ ನಮ್ಮ ಜೊತೆ ಬರ್ತಾ ಇರ್ತಾನೆ. ಅವನಿಗೆ ಗೊತ್ತಿರೋದು ನನ್ನ ಅಜ್ಜನ ಕತೆ. ಸೊ ನಂದು ಕತೆ ಸ್ಟಾರ್ಟ್ ಆಗುತ್ತೆ. ಏ ಲಚ್ಚು, ನನ್ನ ಅಜ್ಜನ ಕತೆ ಗೊತ್ತಿರ ನಿಂಗೆ? ಇನ್ನೊಬ್ಬಲ್ಲಿ ಬುಳ್ಳ ಹೇಳ್ತೇನೆ, ಇವೊಂದು ಶುರುವಾಯ್ತು ಸಾವು. 1850 ರಾಜರ ಯುಗ. ರಾಜ ಮಾರ್ತಾಂಡ ಗಜೇಂದ್ರ ಸಿಂಹನಾಡಲೆ ತಾಯ್ತಾ. ಆಗಿನ ರಾಜ ಹಾಗೂ ನನ್ನಜ್ಜ ವೀರ ಪರಾಕ್ರಮ ತನಿಯ ಕ್ಲೋಸ್ ಫ್ರೆಂಡ್ಸಾ. ಒಂದ್ಸಲ ಬೇಟಾಗ್ಲಿಕ್ಕೆ ಹೋಗುವಾಗ ಅಜ್ಜನ ಸುಖ ಕರ್ಕೊಂಡು ಹೋದ್ರಂತೆ ರಾಜ. ಹಾಗೆ ತಮಾಷೆಗೆ ಮಾತಾಡ್ಕೊಂಡು 14 ಹಂದಿ ಹುಡ್ಕೊಂಡು ಹೋಗಿದ್ದಾರೆ. ಸ್ವಲ್ಪ ಮುಂದೆ ಹೋಗಿ ನೋಡುವಾಗ ಇನ್ನೊಂದುಂಟು. ಎಂತ ಹಂದಿ? ಅಲ್ಲ ಮಾರೆ, ಹುಲಿ. ಆ ಹುಲಿಯನ್ನು ರಾಜ ತನ್ನ ಬೇಟೆಗೆ ನೋಡ್ತಾ ಇದ್ದ. ಆದರೆ ಆ ಹುಲಿ ರಾಜನನ್ನ ಬೇಟೆಯಾಗಿ ನೋಡಿ ಹತ್ರ ಓಡ್ ಬರ್ತಾ ಇತ್ತು. ರಾಜನ ಹತ್ರ ಆ ಹುಲಿ ಸ್ಪೀಡಾಗಿ ಬರ್ತಾ ಇತ್ತು. ರಾಜ ಗನ್ನು ತೆಗೆದು ಹುಲಿಗೆ ಗುರಿ ಇಟ್ಟು ಟಿಗರ್ ಹೊತ್ತಾನೆ. ಟಿಸ್ಕೆ ಎಂತಾಯ್ತು? ಗನ್ನು ಫೈರ್ ಆಗೋದಿಲ್ಲ ಮಾರ ಸಾವು. ರಪಕ್ ರಾಜನ ಗನ್ನಿಗೆ ಕೈ ಹಾಕಿದ ನನ್ನ ಅಜ್ಜ ಗನ್ನು ತೆಗೆದು ಅಲ್ಲಾಡಿಸಿ ನೆಲಕ್ಕೆ ಬಡ್ದು ನೆಲಕ್ಕೆ ಗುರಿ ಇಟ್ಟು ಟ್ರಿಗರ್ ಹೊತ್ತಾನೆ. ಬಡಂ ಹುಲಿ ಕಾಲಿ. ನೆಲಕ್ಕೆ ಬಿದ್ದರೆ ಹುಲಿಯಾಗಿ ಸಾಯಿದು ಮಾರೆ. ನೆಲಕ್ಕೆ ಗುಂಡು ಬಿದ್ದು ಪಿಚ್ಚಾಗಿ ಹುಲಿಗೆ ಬಿದ್ದದ್ದ. ಸೊ ಈ ಥರ ಒಂದು ಕತೆ ಇತ್ತು. ತುಂಬ ದಿನ ಆಯ್ತು ಅದು ಮಾತಾಡೋದು. ಸೊ ಸ್ವಲ್ಪ ಕಟ್ತಾ ಇದೆ. ಪೂರ್ಣ ಚಂದಿರನ ಹಾಡುಗಳನ್ನು ಕೇಳಿಸಿಕೊಳ್ಳುತ್ತಿವೆ ಹಸುಳೆ ಕಂದಮ್ಮಗಳು ತೊದಲು ನುಡಿಯುತ್ತ. ಬದುಕಿನ ಗುರಿಗಳನ್ನು ಹುಡುಕುತಿಹ ಮೊಗ್ಗು ಮನಸ್ಸುಗಳಿಗಾಗಿ ಹೇಳಬೇಕಿದೆ ನಾವೆಲ್ಲ ಬೆಳಕಿನ ಹಾಡುಗಳನ್ನು. ಶುಭಗಳಿಗೆ ಬರುವುದೀಗ ಗಾಳಿಪಟವನ್ನು ಹಾರಿಸಿ ಸೂತ್ರದ ದಾರ ಹಿಡಿದು ಮನಸ್ಸು ಹಗುರ ತಲೆ ಎತ್ತಿ ನೋಡಿಹರು ಜನಸಾಗರ. ಭಾವದುಸಿರಿನಾಚೆ ಪುಟ್ಟ ಹೃದಯಗಳ ಬಾಗಿಲುಗಳಲ್ಲಿ ಬೆಳದಿಂಗಳ ದೀಪವನ್ನಿಟ್ಟು ಹರಸೋಣ ನಾವೆಲ್ಲ. ಬದುಕಿನ ಒಳಿತಿಗಾಗಿಯೇ ಹೇಳೋಣ ಬನ್ನಿ ಬೆಳಕಿನ ಹಾಡುಗಳನ್ನು. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವಂಥ ಅಧ್ಯಕ್ಷರೇ, ಸನ್ಮಾನ್ಯ ಪ್ರಾಂಶುಪಾಲರೇ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ವಂದಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಅಧ್ಯಾಪಕ ಅಧ್ಯಾಪಕಿಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಎಲ್ಲರಿಗೂ ಕೂಡ ನನ್ನ ವಂದನೆಗಳು. ಒಂದು ವಿಷಯ ಬಹುಶಃ ನಮ್ಮ ಅಧ್ಯಕ್ಷರಿಗೆ ಗೊತ್ತುಂಟ ಇಲ್ಲ ಗೊತ್ತಿಲ್ಲ, ನನಗೆ ಸ್ಪೀಚ್ ಮಾಡಲಿಕ್ಕೆ ಗೊತ್ತಿಲ್ಲ. ನಾನು ಬಂದು ಸ್ಪೀಚ್ ಮಾಡಲಿಕ್ಕೆ ಅಲ್ಲ, ಕುಂದಾಪುರಕ್ಕೆ ಬರುವುದು ಅಂತ ಹೇಳಿದ್ರೆ ತುಂಬ ಖುಷಿ ನನಗೆ. ಯಾಕಂತ ಹೇಳಿದರೆ ಕಾಂತಾರ ಸಿನಿಮಾ ಮಾಡಿದಾಗ ಆಲ್ಮೋಸ್ಟ್ ಹತ್ರ ಒಂದು ವರ್ಷ ಕುಂದಾಪುರದಲ್ಲೇ ಓಡಾಡಿದ್ವಿ ನಾವು. ಫ್ರಮ್ ದ ಬಿಗಿನಿಂಗ್ ಲೊಕೇಶನ್ ನೋಡೋದ್ರಿಂದ ಸ್ಕ್ರಿಪ್ಟ್ ಮಾಡ್ತಾ ಇದ್ವಿ ಇಲ್ಲೇ ಕೂತ್ಕೊಂಡು. ಫಸ್ಟ್ ನಾವು ಕೂತಿದ್ದಿಲ್ಲ ಯೋಗ ಮೇಡಿಯನಲ್ಲಿ, ಆಮೇಲೆ ಫಾರ್ಚ್ಯೂನ್ಗೆ ಹೋದ್ವಿ, ಆಮೇಲೆ ಅಲ್ಲೇ ಕುಂದಾಪುರದಲ್ಲಿ ಒಂದು ಹೋಮ್ ಸ್ಟೇ ಮಾಡ್ಕೊಂಡು ಅಲ್ಲೇ ಇದ್ವಿ. ಸೊ ತುಂಬ ಒಂದು ಮುದ್ದಾದ ಒಡನಾಟ ಇದೆ ನನಗೆ ಈ ಕುಂದಾಪುರ ಉಡುಪಿ ಜಿಲ್ಲೆಯಲ್ಲಿ. ಫಸ್ಟ್ ಆಫ್ ಆಲ್ ಈ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ನಾನು ಕರೆದಿದ್ದಕ್ಕೆ ನಿಮಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿಯಾಗುತ್ತೆ ಈ ಸ್ಕೂಲ್ ಕಾರ್ಯಕ್ರಮ ಬರುವಾಗ, ಬಿಕಾಸ್ ನಾವೆಲ್ಲ ಏನೆಲ್ಲ ಮಿಸ್ ಮಾಡಿದ್ವಿ ಅದನ್ನೆಲ್ಲ ಇಲ್ಲಿ ತಮ್ಕುಂದಿಗಳಿಸುವಂಥ ಒಂದು ಸುಂದರ ಅವಕಾಶ. ಇಲ್ಲಿ ಮುದ್ದು ಕೃಷ್ಣ ಮುದ್ದುರಾದ ಕಾರ್ಯಕ್ರಮ ನಡೀತಾ ಇದೆ. ಬಹುಶಃ ಆ ಹೆಸರಿಗೆ ತುಂಬ ಲಿಟಿಲ್ ಸ್ಟಾರ್ ಅಂದರೆ ಮುದ್ದು ಕೃಷ್ಣ ಮುದ್ದುರಾದ ಈ ಒಂದು ಕಾರ್ಯಕ್ರಮ ತುಂಬ ಎಕ್ಸಲೆಂಟಾಗಿ ಮೂಡಿ ಬರ್ತಾ ಇದೆ ಅಂತ ನನ್ನ ಭಾವನೆ. ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಬಹುಶಃ ನನಗೆ ಒಂದು ಸಮಸ್ಯೆ ಇದೆ, ಎಜುಕೇಷನ್ನ ಕೊರತೆ ನನಗಿದೆ ತುಂಬ. ನಾನು ಪ್ರತಿ ವೇದಿಕೆಯಲ್ಲಿ ಸ್ಕೂಲ್ಗೆ ಹೋದಾಗ ಹೇಳ್ತಾ ಇರ್ತೀನಿ ನನಗೆ ಎಜುಕೇಷನ್ ಇಲ್ಲ, ನಾನು ಜಸ್ಟ್ SSLC ಮಾಡಿರೋದು, ಪಾಸ್ ಮಾಡಿರೋದು. ನಾನು ಆಸೆ ಇತ್ತು ತುಂಬ ಕಲೀಲಿಕ್ಕೆ, ಬಟ್ ಆಗಿಲ್ಲ. ಮನೇಲಿ ತುಂಬ ಜನ ಮಕ್ಕಳು, ಎಲ್ಲರಿಗೂ ಕಲಿಸಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ನಾನೇ ನಮ್ಮ ಮನೆಯಲ್ಲಿ ನಾನೇ ಜಾಸ್ತಿ ಕಲ್ತಿರೋದು SSLC. ಫಸ್ಟ್ ಪಿ ಅರ್ಧ ಹೋಗಿದ್ದೀನಿ, ಆಮೇಲೆ ನಿಂತೋಯಿತ್ತು ಎಜುಕೇಷನ್, ಪ್ರಾಬ್ಲಮ್ ಆಯಿತು ಮನೆಯಲ್ಲಿ. ಯಾವತ್ತೂ ಪ್ರತಿ ಸಲ ನಾನು ಎಲ್ಲ ಸ್ಕೂಲ್ಗೆ ಹೋದಾಗ ಇದೇ ಹೇಳ್ತೀನಿ, ವಿದ್ಯಾಭ್ಯಾಸ ಎಜುಕೇಷನ್ ಮಸ್ಟ್, ಎಲ್ರಿಗೂ ಬೇಕೇ ಬೇಕು. ಅದಿಲ್ಲ ಅಂದರೆ ಏನು ಸಾಧನೆ ಮಾಡೋಕ್ಕಾಗಲ್ಲ ನಮಗೆ. ಇವತ್ತು ನಾನು ಒಂದು ಸಾಧನೆ ಮಾಡಿದ್ದೀನಿ, ಬಹುಶಃ ಆ ಒಂದು ಛಲ ಇದ್ದ ಕಾರಣ. ಎಜುಕೇಷನ್ ಇಲ್ಲಾಂದರೆ ಪರವಾಗಿಲ್ಲ, ಬೇರೆ ಯಾವುದೋ ರೀತಿಯಲ್ಲಿ ಒಂದು ಛಲ ಇರಬೇಕಂತೆ.
ಸೆವೆಂತಿಂದ ನಂದು ಈ ನಾಟಕದ ಜರ್ನಿ ಸ್ಟಾರ್ಟ್ ಆಯಿತು. ಸೆವೆಂತ್ ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಯೋಜನೋತ್ಸವಕ್ಕೆ ಸ್ಕೂಲಲ್ಲಿ ನಾನು ಫಸ್ಟ್ ನಾನೇ ಒಂದು ನಾಟಕ ಬರೆದೆ. ಸಿನಿಮಾ ಹುಚ್ಚಿತ್ತು, ಮೊದಲೇ ಸಿನಿಮಾ ನೋಡೋ ಹುಚ್ಚಿತ್ತು. ಪ್ರತಿ ತಿಂಗಳಿಗೆ ಒಂದ್ಸಲ ಎರಡು ಸಲ ಆದರೂ ನಮ್ಮ ಅಮ್ಮ ನಮಗೆ ಸಿನಿಮಾ ತೋರಿಸ್ತಿದ್ರು, ಬಡತನ ಇದ್ರು. ಬಹುಶಃ ಅದೇ ನನಗೀಗ ವರವಾಗಿ ಬಂದು ನಿಂತಿದ್ದೆ ಇಲ್ಲಿ. ನಾನು ಒಂದು ಆ್ಯಕ್ಟರ್ ಆಗಿ ನಿಂತು ನಿಮ್ಮ ಮುಂದೆ ನಿಲ್ಲುವಂಥ ಒಂದು ಭಾಗ್ಯ ನನ್ನ ಅಮ್ಮನಿಂದ ನನಗೆ ಸಿಕ್ಕಿದೆ. ಫಸ್ಟ್ ನಾನು ಬರೆದಿದ್ದ ನಾಟಕ ಕೊಲೆಗಾರ ದೀಪಕ್ ಅಂತ ನಾಟಕ ಬರೆದಿದ್ದೆ ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ. ಯೋಜನೋತ್ಸವಕ್ಕೆ 20 ನಿಮಿಷ ಟೈಮ್ ಇತ್ತು ಆ ನಾಟಕಕ್ಕೆ, 20 ನಿಮಿಷ ಮಾತ್ರ ಅವಕಾಶ. ಅದರ ಜಾಸ್ತಿ ಆದರೆ ಬೆಲ್ಲ ಹೊಡಿತಾ ಇದ್ರು. ಸೊ ಬೇರೆ ಬೇರೆ ಸ್ಕೂಲಿಂದೆಲ್ಲ ಬಂದಿದ್ರು ನಾಟಕ ಮಾಡಲಿಕ್ಕೆ. ಸೊ ನಾನು ಸ್ವಲ್ಪ ಸಿನಿಮಾದ ಹುಚ್ಚು ಜಾಸ್ತಿ ಇತ್ತಲ್ಲ, ಸ್ವಲ್ಪ ಸಿನಿಮಾ ಸ್ಟೈಲಲ್ಲ ಆವಾಗಲೇ ಒಂದು ಸಿನಿಮಾ ಸ್ಟೈಲಲ್ಲೆಲ್ಲ ಸೆಟ್ಟಿಂಗ್ ಎಲ್ಲ ಮಾಡಿದ್ದೆ ಕ್ಲೈಮ್ಯಾಕ್ಸಿಗೆ. ಸೊ ಏನಾಯಿತು, ಪ್ರೀ ಕ್ಲೈಮ್ಯಾಕ್ಸ್ ಆಗಬೇಕಾದ್ರೆ 20 ನಿಮಿಷ ಆಗೋಯ್ತು, ಕ್ಲೈಮ್ಯಾಕ್ಸ್ ಆಗಲೇ ಇಲ್ಲ ನನ್ನ ನಾಟಕ. ತುಂಬ ಬೇಜಾರಾಯಿತು. ಜೈಲ್ ಸೀಕ್ವೆನ್ಸ್ ಎಲ್ಲ ಮಾಡಿದ್ದೆ, ತುಂಬ ಪೈಪ್ ಗೀಪೆಲ್ಲ ಹಾಕಿ ಎಲ್ಲ ಒಡೆದು ಬರುವಂಥ ಹೀರೋ ಬರುವಂಥದ್ದೆಲ್ಲ ಮಾಡಿದ್ದೆ, ಕ್ಲೈಮ್ಯಾಕ್ಸ್ ಆಗಲಿಲ್ಲ, ತುಂಬ ಬೇಜಾರಾಯಿತು ಸರ್ ಏನು ಮಾಡೋಣ ಅಂತ. ಬಟ್ ವಿದೌಟ್ ಕ್ಲೈಮ್ಯಾಕ್ಸ್ ನನ್ನ ನಾಟಕಕ್ಕೆ ಸೆಕೆಂಡ್ ಪ್ರೈಸ್ ಬಂದಿತ್ತು, ತುಂಬ ಖುಷಿ ಆಯಿತಾ. ನಂದು ಆ ಜರ್ನಿಯಲ್ಲಿ ಸ್ಟಾರ್ಟ್ ಆಯಿತು. ಊರಲ್ಲಿ ನಾಟಕ ಮಾಡಬೇಕಾದ್ರೆ ನನಗೆ ಒಂದು ಪಾತ್ರ ಸಿಗ್ತಾ ಇತ್ತು. ನಮ್ಮ ಮನೆ ಹತ್ರನೇ ಒಂದು ಮಹಾಕಾಳಿ ಭಜನಾ ಮಂದಿರ ಇತ್ತು, ಅಲ್ಲಿಂದ ಪ್ರತಿ ವರ್ಷ ನವರಾತ್ರಿಗೆ ಅಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಒಂದು ವರ್ಷ ಏನಾಯಿತು, ಯಾರೋ ಬಂದಿಲ್ಲ, ಒಂದು ಸ್ಕಿಟ್ ಮಾಡ್ತಾ ಇದ್ರು ಅಲ್ಲಿ ಪ್ರತಿ ವರ್ಷ, ಯಾರೋ ಬಂದಿಲ್ಲ, ಹುಷಾರಿರಲಿಲ್ಲ, ಒಂದು ಸ್ಪಾಟ್ ಮಾಡಬೇಕು, ಇವನು ಚೆನ್ನಾಗಿದ್ದಾನೆ, ಇವನು ಮಾಡ್ತಾನೆ, ಹುಷಾರಿದ್ದಾನೆ ಅಂತ ನಾನು ಕಲಿಸಿಬಿಟ್ರು. ಒಂದು ಭಟ್ರು ಕ್ಯಾರೆಕ್ಟರ್, ಒಂದು ಲೈಟ್ ಕಂಬಕ್ಕೆ ಆರತಿ ಮಾಡಲಿಕ್ಕೆ ಇತ್ತು ಭಟ್ರು, ಅಷ್ಟೇ ಚಿಕ್ಕ ಕ್ಯಾರೆಕ್ಟರ್, ಸುತ್ತು ಬಂದು ಆರತಿ ಮಾಡಿದ್ರು ಲೈಟ್ ಕಂಬಕ್ಕೆ. ಊರಿಗೆ ಹೊಸದು ಫಸ್ಟ್ ಟೈಮು ಇದು ಕರೆಂಟ್ ಬಂದಿತ್ತು ಆ ಊರಿಗೆ, ಅದಕ್ಕೆ ಎಲ್ಲರೂ ಸೇರಿ ಆರತಿ ಮಾಡ್ತಿದ್ರು. ಭಟ್ರನ್ನು ಕರೆಸಿ ಪೂಜೆ ಮಾಡಿಸಿರೋ, ಅದೊಂದು ಕ್ಯಾರೆಕ್ಟರ್ ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೆ. ಅಲ್ಲಿಂದ ಪ್ರತಿ ವರ್ಷ ಇವನು ತುಂಬ ಚೆನ್ನಾಗಿ ಮಾಡ್ತೀನಿ ಅಂತೇಳಿ ಪ್ರತಿ ವರ್ಷ ಎರಡೆರಡು ನಾಟಕ, ಒಂದು ಪೌರಾಣಿಕ ಒಂದು ಸಾಮಾಜಿಕ, ಎರಡು ನಾಟಕದಲ್ಲಿ ಫಿಕ್ಸ್ ನಾನು. ಸೊ ಅಲ್ಲಿಂದ ಆ ಕೆರಿಯರ್ ಸ್ಟಾರ್ಟ್ ಆಯಿತು. ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಯಾವುದೇ ಕೆಲಸದಲ್ಲಿ ನಾವು ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಿದರೆ ಅದಕ್ಕೊಂದು ಖಂಡಿತವಾಗಿ ಒಂದು ಫಲ ಸಿಕ್ಕೇ ಸಿಗ್ತದೆ. ಛಲ ಬೇಕು, ಅದನ್ನು ಉಳಿಸಿಕೊಳ್ಳುವಂಥ ಒಂದು ಆ ಸುದೃಢದ ಮನಸ್ಸು ನಮ್ಮಲ್ಲಿರಬೇಕು, ಕಾನ್ಫಿಡೆಂಟ್ ಅಂತ ಹೇಳ್ತೀವಲ್ಲ ನಾವು. ಅದು ತುಂಬ ಕಷ್ಟ ಆಯಿತು ಮಧ್ಯದಲ್ಲಿ. ಬೇರೆ ಬೇರೆ ನಾಟಕದಲ್ಲಿ ನಾನು ಒಂದು ಈಗ ಸದ್ಯ ಒಂದು ಶಾರದಾರ್ಟ್ಸ್ ತಂಡ ಮಂಜೇಶ್ವರಿ ತಂಡದಲ್ಲಿ ಸಕ್ಕರೆ 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಆ ನಾಟಕ ಮಾಡಬೇಕಾದ್ರೂ ನಮಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ನೈಟ್ ಎಲ್ಲ ನಾಟಕ ಮಾಡಬೇಕು, ಬೆಳಗ್ಗೆ ಕೆಲಸಕ್ಕೆ ಹೋಗ್ಲಿಕ್ಕಾಗಲ್ಲ, ನಾಟಕನೇ ಮಾಡಬೇಕಷ್ಟೇ. ಬಟ್ ನಾಟಕ ಅಂದರೆ ನಿಮಗೆಲ್ಲ ಗೊತ್ತು, ಪ್ರತಿದಿನ ಏನಿರಲ್ಲ, ತಿಂಗಳಿಗೊಂದು 10 ಶೋನ 15 ಶೋ ಮ್ಯಾಕ್ಸ್ ಇಷ್ಟೇ, ಅದು ಬಿಟ್ಟರೆ ಇಲ್ಲ. ತುಂಬ ಕಷ್ಟದ ಜೀವನ. ಬೇರೆ ಬೇರೆ ಏನೇನೋ ಸರ್ಕಸ್ಗಳನ್ನು ಮಾಡಿ ಈ ಕ್ಷೇತ್ರದಲ್ಲಿ ನಾನು ಏನಾದರೂ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಹಳ ಕಾನ್ಫಿಡೆಂಟ್ ಆಗಿ ನಮ್ಮ ಮುಂದಿನ ಒಂದಿನ ನನಗೊಂದು ಸಕ್ಸಸ್ ಬರುತ್ತೆ, ಸಿಗುತ್ತೆ ಅಂತ ಕಾಯ್ತಾ ಇದ್ದೆ. ಅದಕ್ಕೆ ಸರಿಯಾಗಿ ರಾಜ್ಬಿ ಶೆಟ್ಟಿಯವರ ಒಂದು ಮೊಟ್ಟೆ ಕತೆ ಸಿನಿಮಾ ನನಗೆ ದೊಡ್ಡ ಬ್ರೇಕ್ ತಂದು ಕೊಡ್ತು. ನಾನು ಎಲ್ಲ ವೇದಿಕೆ ಹೋದಾಗಲೂ ಆ ಒಂದು ವಿಷಯ ಹೇಳ್ತೀನಿ, ಅವ್ರಿಗೊಂದು ದೊಡ್ಡ ಮಟ್ಟ ಥ್ಯಾಂಕ್ಸ್. ನಾನೊಂದು ದೊಡ್ಡ ಕಲಾವಿದನಾಗಿ ಬೆಳೆಯಬೇಕಾದ್ರೆ ನನಗೊಂದು ಅಡಿಪಾಯಿ ಹಾಕಿದ್ದೇವರೇ ರಾಜ್ಬಿ ಶೆಟ್ಟಿ. ಅದರ ನಂತರ ರಿಷಬ್ ಶೆಟ್ಟಿ ಸರಕಾರಿ ಪ್ರಾಥಮಿಕ ಶಾಲೆ ಕಾಸರಗೋಡು ಸಿನಿಮಾದಲ್ಲಿ ಒಂದು ದೊಡ್ಡ ಪಾತ್ರ ಕೊಟ್ಟಿದ್ರು ನನಗೆ. ಸರ್ ಹೇಳುವಾಗ ಸ್ವಲ್ಪ ಮಿಸ್ಟೇಕ್ ಆಯಿತು. ಆ್ಯಕ್ಚುಲಿ ಸರಕಾರಿ ಪ್ರಾಥಮಿಕ ಶಾಲೆ ಕಾಸರಗೋಡು ಸಿನಿಮಾಕ್ಕೆ ನನಗೆ 2019 ಕತಾರಲ್ಲಿ ಸೈ ಮಾರ್ಡ್ ಬಂದಿತ್ತು. ಆ್ಯಕ್ಚುಲಿ ತುಂಬ ನಿರೀಕ್ಷೆ ಇತ್ತು, ಒಂದು ಮೊಟ್ಟೆ ಕತೆಗೆ ಬರಬೇಕಿತ್ತು, ಬಂದಿಲ್ಲ. ಬಟ್ ಅವಾರ್ಡ್ಗಳು ಸಿಕ್ಕಿದಾಗ ತುಂಬ ಭಯ ಜಾಸ್ತಿ ಆಗ್ತದೆ, ಅಂದರೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ನಮಗೆ, ಈ ಮುಂದೇನು ಮಾಡೋಣ ಅಂತೇಳಿ. ಅದಕ್ಕೆ ಸರಿಯಾಗಿ ಈಗ ಕಾಂತಾರ ಬಂತು. ಕಾಂತಾರದಲ್ಲಿ ಸ್ಕ್ರಿಪ್ಟ್ಗೆ ಕೂಡ ಕೂತ್ಕೊಳ್ಳೋ ಒಂದು ಅವಕಾಶ ಕೊಟ್ಟು ರಿಷಬ್ ಸರ್. ಸೊ ಅದಕ್ಕೆ ಈ ವರ್ಷ 2 ಅವಾರ್ಡ್ ಬಂತು, ಚಿತ್ರಸಂತೆ ಮತ್ತು ಚಿತ್ತಾರ ಅವಾರ್ಡ್ಸ್. ಈಗ ನೆಕ್ಸ್ಟ್ ದುಬೈಯಲ್ಲಿ ನಾಮಿನೇಟ್ ಆಗಿದ್ದೇನೆ. 100% ಧೈರ್ಯ ಇದೆ ನನಗೆ ಬರುತ್ತೆ ಅಂತ, ಬಿಕಾಸ್ ನನಗೆ ಸರ್ಕಾರದಲ್ಲೂ ದೊಡ್ಡ ದೊಡ್ಡ ಸ್ಟಾರ್ಗಳಿದ್ದರು ಆ ಲಿಸ್ಟಲ್ಲಿ. ಸಾಧು ಕೋಕಿಲ ಸರ್ ಇದ್ದರು, ಚಿಕ್ಕಣ್ಣ ಇದ್ದರು, ಕುರಿ ಪ್ರತಾಪ್ ಇದ್ದರು, ಇವರ ಮಧ್ಯಗಳೇ ನಾನು ಅಲ್ಲಿ ನಾಮಿನೇಟ್ ಆಗಿರೋದು ತುಂಬ ಖುಷಿಯಾಗಿತ್ತು ನನಗೆ. ಆವಾಗಲೇ ನಾನು ಪ್ರೈಸ್ ಗೆದ್ದಿದ್ದೀನಿ ಅನ್ನೋ ಒಂದು ಫೀಲ್ ಇತ್ತು ನನಗೆ, ಇಷ್ಟು ದೊಡ್ಡ ಕಲಾವಿದರ ಜೊತೆಗೆ ನನ್ನ ಹೆಸರು ನಾಮಿನೇಟ್ ಆಗಿದೆ ಅಂತ ಹೇಳುವಾಗ. ಸೊ ಅದಕ್ಕೆಲ್ಲ ಎಲ್ಲ ಕಡೆಯಿಂದ ನಮ್ಮ ನೀವೆಲ್ಲರೂ ವೋಟ್ ಮಾಡಿ ನನಗೆ ಗೆಲ್ಲಿಸಿದ್ದೀರಾ. ಈ ವರ್ಷವೂ ನೀವು ಸೈಮಾವಾರ್ಡಿಗೆ ಹೋದರೆ ಕನ್ನಡ ಕ್ಯಾಟಗರಿಯಲ್ಲಿ ನಮ್ಮದು ಕಾಮಿಡಿ ಬೆಸ್ಟ್ ಕಾಮಿಡಿ ಅವಾರ್ಡಲ್ಲಿ ನನ್ನ ಹೆಸರಿದೆ, ದಯವಿಟ್ಟು ವೋಟ್ ಮಾಡಿ ಗೆಲ್ಲಿಸಿ. ಜಾಸ್ತಿ ಏನು ಹೇಳಲಿಕ್ಕೆ ಇಷ್ಟಪಡಲ್ಲ, ಮುಂದೇನು ಹೇಳೋಣ, ಒಂದು ಡೈಲಾಗ್ ಹೇಳೋಣಲ್ಲ. ಎಲ್ಲರೂ ಕಾಂತಾರ ಸಿನಿಮಾ ನೋಡಿದ್ದೀರಾ? ಮೊದಲು ತುಳು ಬರ್ಬೋಣ ಮಾತಾಡಿಗಲ್ಲ, ಬರ್ಬೋಣ ಮತ್ತು ಮಸ್ತ್ ಚಪ್ಪೆಂಡು ಆಡಿಯನ್ಸ್ ದಾದ ಗೊತ್ತಿಚ್ಚು. ಎಲ್ಲರೂ ಬ್ರೇಕ್ಫಾಸ್ಟ್ ಚೆನ್ನಾಗಿ ಮಾಡಿದ್ದೀರಾ? ಯಾರು ಮಾತಾಡ್ತಾನೆ ಇಲ್ಲ ಮಾರ್ರೆ, ನಾನು ಸ್ಪೀಚ್ ಮಾಡ್ತಿಲ್ಲ ಮಾತ್ರ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿ ತಿಂಡಿ ತಿಂದಿದ್ದೀರಾ ಬೆಳಿಗ್ಗೆ? ಅಷ್ಟಮಿದ ಮೂಡ ಇವಾಗಲೇ ಸ್ಟಾರ್ಟ್ ಮಾಡಿದ್ರೆ ಇಲ್ವಾ? ಇಲ್ಲ ಮಾಡಲಿಲ್ಲ, ನಾಳಿದೆ ಮಾಡೋದಲ್ವಾ, ಇನ್ನು ಸುಮಾರು ದಿನ ಇದೆ.
ಎಲ್ಲರೂ ಕಾಂತಾರ ಸಿನಿಮಾ ನೋಡಿದ್ದೀರಾ? ಯಾರಲ್ಲಿ ನೋಡಿಲ್ಲ ಕೈ ಎತ್ತಿ. ಅವ್ರು ನೋಡಿಲ್ಲ ಅಂತೆ ಒಬ್ಬರು. ಅವ್ರು ನೋಡಿಲ್ಲ ಅಮ್ಮ, ಇಬ್ಬರು ನೋಡಿಲ್ಲ. ಓಕೆ, ಪರವಾಗಿಲ್ಲ. ಬಟ್ ಆಲ್ಮೋಸ್ಟ್ ಎಲ್ಲರೂ ಸಿನಿಮಾ ನೋಡಿದ್ರ. ನಿಮ್ಮ ಸಪೋರ್ಟಿಂದ ಅದು ಏನು ಹೇಳೋದು ಗೊತ್ತಾಗ್ತಿಲ್ಲ. ಒಂದು ಸಿನಿಮಾ ಒಂದು ಒಳ್ಳೆ ಕಂಟೆಂಟ್ ಮಾತ್ರ ನಾವು ಮಾಡಿಬಿಟ್ಟಿರೋದು, ಅದನ್ನು ನೆಕ್ಸ್ಟ್ ಲೆವೆಲಿಗೆ ತಗೊಂಡೋಗಿ ಇಡೀ ಗ್ಲೋಬಲ್ಗೆ ರೀಚ್ ಆಗೋ ಮಾಡಿದ್ದು ನೀವು. ಸೊ ಅದಕ್ಕೆ ರಿಷಭ್ ಶೆಟ್ಟಿ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಿನಿಮಾದ ಒಂದು ಡೈಲಾಗ್ ಹೇಳ್ತೀನಿ ನಿಮಗೆ, ನೀವೆಲ್ಲ ನೋಡಿರ್ತೀರ. ನಮ್ಮದೊಂದು ತಂಡ ಇದೆ, ರಿಷಭ್ ಸರು, ನಾನು, ಇನ್ನೊಂದು ಬುಳ್ಳ ಕ್ಯಾರೆಕ್ಟರ್ ಮಾಡಿದ್ರು ಶನೀಲ್ ಗುರು ಅಂತ, ಮತ್ತು ಹುಡುಗ ಇರ್ತೇನೆ ಲಚ್ಚು ಅಂತ. ನಾವೆಲ್ಲ ಕಾಡಿಗೆ ಬೇಟೆಯಾಡಲಿಗೆ ಹೋಗ್ತಾ ಇರ್ತೇವೆ. ಸೊ ಆಲ್ಮೋಸ್ಟ್ ನಾವು ಹೋಗ್ತಾ ಇರ್ತೇವೆ, ಆ ಹುಡುಗ ಫಸ್ಟ್ ಟೈಮ್ ನಮ್ಮ ಜೊತೆ ಬರ್ತಾ ಇರ್ತಾನೆ. ಅವನಿಗೆ ಗೊತ್ತಿರೋದು ನನ್ನ ಅಜ್ಜನ ಕತೆ. ಸೊ ನಂದು ಕತೆ ಸ್ಟಾರ್ಟ್ ಆಗುತ್ತೆ. ಏ ಲಚ್ಚು, ನನ್ನ ಅಜ್ಜನ ಕತೆ ಗೊತ್ತಿರೋ ನಿಂಗೆ? ಇನ್ನೊಬ್ಬಲ್ಲಿ ಬುಳ್ಳ ಹೇಳ್ತೇನೆ, ಇವೊಂದು ಶುರುವಾಯಿತು ಸಾವು. 1850 ರಾಜರ ಯುಗ. ರಾಜ ಮಾರ್ತಾಂಡ ಗಜೇಂದ್ರ ಸಿಂಹನಾಡಲೆ ತಾಯ್ತಾ. ಆಗಿನ ರಾಜ ಹಾಗೂ ನನ್ನಜ್ಜ ವೀರ ಪರಾಕ್ರಮ ತನಿಯ ಕ್ಲೋಸ್ ಫ್ರೆಂಡ್ಸಾ. ಒಂದ್ಸಲ ಬೇಟಾಗ್ಲಿಕ್ಕೆ ಹೋಗುವಾಗ ಅಜ್ಜನ ಸುಖ ಕರ್ಕೊಂಡು ಹೋದ್ರಂತೆ ರಾಜ. ಹಾಗೆ ತಮಾಷೆಗೆ ಮಾತಾಡ್ಕೊಂಡು 14 ಹಂದಿ ಹುಡ್ಕೊಂಡು ಹೋಗಿದ್ದಾರೆ. ಸ್ವಲ್ಪ ಮುಂದೆ ಹೋಗಿ ನೋಡುವಾಗ ಇನ್ನೊಂದುಂಟು. ಎಂತ ಹಂದಿ? ಅಲ್ಲ ಮರೆ, ಹುಲಿ. ಆ ಹುಲಿಯನ್ನು ರಾಜ ತನ್ನ ಬೇಟೆಗೆ ನೋಡ್ತಾ ಇದ್ದ. ಆದರೆ ಆ ಹುಲಿ ರಾಜನನ್ನ ಬೇಟೆಯಾಗಿ ನೋಡಿ ಹತ್ರ ಓಡ್ ಬರ್ತಾ ಇತ್ತು. ರಾಜನ ಹತ್ರ ಆ ಹುಲಿ ಸ್ಪೀಡಾಗಿ ಬರ್ತಾ ಇತ್ತು. ರಾಜ ಗನ್ನು ತೆಗೆದು ಹುಲಿಗೆ ಗುರಿ ಇಟ್ಟು ಟಿಗರ್ ಹೋಗ್ತಾನೆ. ಟಿಸ್ಕಾವು ಎಂತ ಟಿಸ್ಕಾ ಟಿಸ್ಕಾವು ಎಂತಾಯ್ತು? ಗನ್ನು ಫೈರ್ ಆಗೋದಿಲ್ಲ ಮರ, ಸಾವು. ರಪಕ್ಕ ರಾಜನ ಗನ್ನಿ ಕೈ ಹಾಕಿದ ನನ್ನ ಅಜ್ಜ ಗನ್ನು ತೆಗೆದು ಅಲ್ಲಾಡಿಸಿ ನೆಲಕ್ಕೆ ಬಡ್ದು ನೆಲಕ್ಕೆ ಗುರಿ ಇಟ್ಟು ಟ್ರಿಗರ್ ಹೋಗ್ತಾನೆ. ಬಡಂ ಹುಲಿ ಖಾಲಿ. ಹಾ, ನೆಲಕ್ಕೆ ಬಿದ್ದರೆ ಹುಲಿಯಾಗಿ ಸಾಯಿದು ಮಾರೆ. ನೆಲಕ್ಕೆ ಗುಂಡು ಬಿದ್ದು ಪಿಚ್ಚಾಗಿ ಹುಲಿಗೆ ಬಿದ್ದದ್ದ. ಸೊ ಈ ಥರ ಒಂದು ಕತೆ ಇತ್ತು. ತುಂಬ ದಿನ ಆಯ್ತು ಅದು ಮಾತಾಡೋದು. ಸೊ ಸ್ವಲ್ಪ ಕಟ್ತಾ ಇದೆ. ಎನಿವೇ, ಥ್ಯಾಂಕ್ ಯು ಸೋ ಮಚ್. ಇದು ಸುಂದರವಾದ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಎಲ್ಲ ಪಾರ್ಟಿಸಿಪೇಟ್ ಮಾಡುವಂಥ ಎಲ್ಲ ಮುದ್ದೂರಾದ ಮುದ್ದು ಕೃಷ್ಣ ಮಕ್ಕಳಿಗೆ ನನ್ನ ವೈಯಕ್ತಿಕ ಪರವಾಗಿ ಅಭಿನಂದನೆಗಳು. ಮುಂದೆ ದೊಡ್ಡ ದೊಡ್ಡ ಟ್ರೋಫಿ ಇಲ್ಲಿ ಕಾಣಿಸ್ತಾ ಇದೆ. ಅದು ಯಾರ ಮಡಿಲಿಗೆ ಹೋಗ್ತಿದ್ದು ಗೊತ್ತಿಲ್ಲ. ಬಟ್ ಗೆಲುವು ಒಂದು ಮುಖ್ಯ ಅಲ್ಲ, ಒಂದು ಅದೇ ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಹೇಳ್ತೇವೆ ನಾವು. ಪ್ರತಿ ಸಲ ನಾವು ಸೋತಾಗ ಒಂದು ಪಾಠ ನಮಗೆ ಗೊತ್ತಿರಬೇಕು. ಏನಾದರೂ ಒಂದು ನಮ್ಮ ಒಂದು ಅರಿವಿರುತ್ತೆ ಮುಂದೆ ನಾನು ಇದಕ್ಕಿಂತ ಬೆಟರ್ ನಾನು ಏನು ಮಾಡಬೇಕಿತ್ತು ಆ ಸೋಲಲ್ಲಿ. ಒಂದು ಮುಂದೆ ಏನು ಮಾಡಬೇಕು ಚೆನ್ನಾಗಿ ಮಾಡಲಿಕ್ಕೆ ಅಂತ ಅದನ್ನು ಮಾತ್ರ ನಾವು ತಿಳ್ಕೊಳ್ಳೋಣ. ಸೋತ್ರೆ ಕೆಲವು ಪನ್ ಪೇರು ಅಂದ ಮರೆ ಎಣ್ಣಮಗೆ ಶೋಕ ಮಲ್ತಿದೆ ಡ್ರೆಸ್ ಎಣ್ಣಲಾರೇ ಕುರಿಯಿರು. ಇದೆಲ್ಲ ಬೇಡ. ಆ್ಯಕ್ಚುಲಿ ಯಾವುದು ಜಡ್ಜ್ಮೆಂಟಲ್ಲಿ ಪ್ರತಿಯೊಂದು ನೋಡ್ತಾರೆ ಅವರು, ಪ್ರತಿಯೊಂದು ವಿಷಯವನ್ನು ನೋಡ್ತಾರೆ. ಜಡ್ಜ್ಮೆಂಟ್ ಅಂದರೆ ಬರೀ ಚಂದ ಅಲ್ಲ, ಇನ್ನೊಂದಷ್ಟು ಬೇರೆ ಬೇರೆ ವಿಚಾರಗಳಿರುತ್ತೆ. ಸೊ ಪ್ರೈಸ್ ಬಗ್ಗೆ ಯಾವುದು ಟೆನ್ಷನ್ ಬೇಡ ನಿಮಗೆ. ಪ್ರೈಸ್ ಸಿಕ್ಕಿಲ್ಲ ಅಂದರೆ ಟೆನ್ಷನ್ ಬೇಡ. ಪಾರ್ಟಿಸಿಪೇಟ್ ಮಾಡುವುದೇ ದೊಡ್ಡ ಪ್ರೈಸ್ ಆ್ಯಕ್ಚುಲಿ. ಪಾರ್ಟಿಸಿಪೇಟ್ ಮಾಡೋದು ದೊಡ್ಡ ವಿಷಯ. ಮತ್ತು ಮನೆಗೆ ಹೋಗಿ ಪ್ರೈಸ್ ಸಿಕ್ಕಿಲ್ಲ, ಚಿಕ್ಕ ಚಿಕ್ಕ ವಿಷಯಕ್ಕೆ ಪ್ರೈಸ್ ಸಿಕ್ಕಿಲ್ಲ ಅಂದರೆ ಬೈಬೇಡಿ ಮಕ್ಕಳಿಗೆ. ಇದೇ ಅವು ನಿಕ್ಕ ನಕ್ಕೆರೆ ತಂದು ಕೊಡ್ತೀನಿ, ಅವು ನೆಟ್ಟು ದೆಪ್ಪರೆ ಸರಿ ದೆಪ್ಪರಾಯ್ಜ ನಿಕ್ಕ ಸರಿ ತಿನ್ನರಾಯ್ಜ ಅಂತೇಳಿ ಹೇಳಬೇಡಿ. ಪಾಪ ಮಕ್ಕಳು ಮಾಡೋದೇ ದೊಡ್ಡ ವಿಷಯ. ಸೊ ಮುಂದೆ ಇದಕ್ಕಿಂತ ಬೆಟರ್ ಏನು ಮಾಡೋಣ ಅನ್ನೋದನ್ನು ಚಿಂತನೆ ಮಾಡಿ ಆಲ್ ದಿ ಬೆಸ್ಟ್ ಎಲ್ರಿಗೂ. ಪಾರ್ಟಿಸಿಪೇಟ್ ಮಾಡೋದು ಎಲ್ಲರಿಗೂ ಇನ್ನೊಮ್ಮೆ ಆಲ್ ದಿ ಬೆಸ್ಟ್ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಕರೆದಿದ್ದಕ್ಕೆ ಮತ್ತೊಮ್ಮೆ ಥ್ಯಾಂಕ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.